ಇವನ್ ಯಾವತ್ತು ಹೀಗೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಆಸೆ ಕಟ್ಟಿಟ್ಟನು ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡ್ಕೊಂಬಂದ್ರಲ್ಲ ಆರತಿ ಬಂದು ಸಂಗೋರನ್ ಡೈಲಾಗ್ ಒಂದು ಇಂಟರ್ವ್ಯೂ ವಿಡಿಯೋವನ್ನು ಅಲೈಟ್ ಮೋಷನಲ್ಲಿ ತುಂಬ ಸರಳವಾಗಿ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋಕ್ಕೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬೇಗ ತಲುಪುತ್ತೆ, ವಿಡಿಯೋವನ್ನು ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ನೋಡ್ಕೊಳ್ಬೋದು. ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಏನು ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ ಆಲ್ ಮೆಟೀರಿಯಲ್ಸ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ವಿಡಿಯೋವನ್ನು ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಾಂಗ್ ಕಾಪಿರೈಟ್ ಆಗಿರೋದ್ರಿಂದ ಸಾಂಗನ್ನು ಮ್ಯೂಟ್ ಮಾಡಿದೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತೆ, ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇರ್ತಿ ಬರುತ್ತೆ. ಇಲ್ಲಿ ಸಾಂಗ್ ಬುಕ್ ಮಾಡ್ಕೊಂಬಿಟ್ಟು ಆಲ್ ಟೆಕ್ಸ್ಟ್ನ ಒಂದು ಪ್ರಿನ್ಶಾಟು, ಇಲ್ಲೂ ಟೆಕ್ಸ್ಟ್ ಒಂದು ಟೆಕ್ಸ್ಟಿನ ಒಂದು ಎಫೆಕ್ಟ್ ಒಂದು ಪ್ರಾಜೆಕ್ಟ್ ಇರುತ್ತೆ. ಈ ಮೂರು ಪ್ರಿನ್ಶಾಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ನೀವು ಅಲರ್ಟ್ ಮಿಷನ್ಗೆ ಶೋ ಮಾಡ್ಕೊಳ್ಳಿ. ಶೋ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇಲ್ಲಿ ಸಾಂಗ್ ಬುಕ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಓಪನ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನಾವು ಯಾವ ಥರ ಬೀಟ್ ಮಾರ್ಕ್ ಹಾಕ್ಕೊಡ್ತೀನಿ ಅದೇ ರೀತಿ ನೀವು ಇಲ್ಲಿ ಇಮೇಜಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಜೂಮ್ ಕಡಿಮೆ ಮಾಡ್ಕೊಳ್ಳಿ, ಕಡಿಮೆ ಮಾಡ್ಕೊಂಬಿಟ್ಟು ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾದಲ್ಲಿ ಹೋಗಿ ಒಂದು ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಲಾಸ್ಟ್ ಎಂಡ್ವರೆಗೆ ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸ್ಕ್ರೋಲ್ ಮಾಡ್ಕೊಂಬಿಟ್ಟು ಲಾಸ್ಟ್ ಎಂಡು ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಕತ್ರಾಕಿನ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಮತ್ತೆ ನೀವು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗ್ಬಿಟ್ಟು ಈ ಒಂದು ಪಿ ಎನ್ ಜಿ ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೂವಿ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೂರನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇದನ್ನು ಸ್ಕ್ರೀನ್ಗೆ ಅಡ್ಜಸ್ಟ್ ಆಗಿರುತ್ತೆ, ಈ ರೀತಿ ಜೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಂಪ್ಲೀಟಾಗಿ ಈ ರೀತಿಯಾಗಿ ಸ್ವಲ್ಪ ಫುಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಆಗೋ ರೀತಿ ಜೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಜೂಮ್ ಮಾಡ್ಕೊಳ್ತಾ ಇದ್ದೀನಿ, ನೀಟಾಗಿ ಜೂಮ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಂಪ್ಲೀಟಾಗಿ ಜೂಮ್ ಮಾಡ್ಕೊಂಡ್ಮೇಲೆ ಈಗ ಫುಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಆಗಿದೆ. ಈ ರೀತಿ ಜೂಮ್ ಮಾಡ್ಕೊಂಡ್ಮೇಲೆ ಇದನ್ನು ಲಾಸ್ಟ್ ಎಂಡ್ವರೆಗೆ ಇರ್ತಿ ಸ್ಕ್ರೋಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಇಮೇಜನ್ನು ಇರ್ತಿ ಮುಂದಕ್ಕೆ ಸರ್ಚ್ಕೊಳ್ಳಿ. ಸರ್ಚ್ಕೊಂಡು ಲಾಸ್ಟ್ ಎಂಡು ಬುಕ್ ಮಾರ್ಕಿಗೆ ಸ್ಟಾಪ್ ಕೊಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮೂವಿ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಒಂದು ಈ ಒಂದು ಪಿ ಎನ್ ಜಿ ಇಮೇಜನ್ನು ಈ ರೀತಿ ರೈಟ್ ಸೈಡಲ್ಲಿ ಈ ರೀತಿ ಸ್ವಲ್ಪ ಸರ್ಚ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೀಟಾಗಿ ಸರ್ಚ್ಕೊಳ್ಳಿ. ಈ ರೀತಿ ನಿಮ್ಮೊಂದು ಬೆರಳಿಂದ ಈ ರೀತಿ ನೀಟಾಗಿ ಸರ್ಚ್ಕೊಂಬಿಟ್ಟು ಕೂಡಿಸ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಕೂಡಿಸ್ಕೊಂಬಿಟ್ಟು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಕೀ ಹಾಕ್ಕೊಳ್ಬೇಕಾಗುತ್ತೆ, ಕೀ ಹಾಕ್ಕೊಳ್ಳಿ. ಹಾಗೆ ಲಾಸ್ಟ್ ಎಂಡಲ್ಲಿ ಒಂದು ಕೀ ಹಾಕ್ಕೊಳ್ಳೋ ರೀತಿ ಈ ರೀತಿ ಕೀ ಹಾಕ್ಕೊಂಬಿಟ್ಟು ಇದನ್ನು ಈ ರೀತಿ ಲೆಫ್ಟ್ ಸೈಡಲ್ಲಿ ಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಪಿ ಎನ್ ಜಿ ಇಮೇಜನ್ನು ಈ ರೀತಿ ನೀಟಾಗಿ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಕರೆಕ್ಟ್ ನೀಟಾಗಿ ಕೂಡಿಸ್ಕೊಂಬಿಟ್ಟು ಈ ರೀತಿ ಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ನೀಟಾಗಿ ಕೂಡಿಸ್ಕೊಂಡು ಇಲ್ಲಿ ಓಕೆ ಫ್ರೆಂಡ್ಸ್. ಈ ರೀತಿಯಾಗಿ ನೀಟಾಗಿ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಬಿಟ್ಟು ಈ ರೀತಿ ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಸ್ಟಾಪ್ ಕೊಡ್ಬೇಕಾಗುತ್ತೆ. ಸ್ಟಾಪ್ ಕೊಡಿ. ಸ್ಟಾಪ್ ಕೊಟ್ಟು ಆಲ್ ಟೆಕ್ಸ್ಟಿನ ಒಂದು ಪ್ರಿಂಟ್ ಶಾಟನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇಲ್ಲಿ ನೀವು ಈ ಒಂದು ಪ್ರಿಂಟ್ ಶಾಟನ್ನು ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ಈ ಎಲ್ಲ ಟೆಕ್ಸ್ಟನ್ನು ನೀವು ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನೋ ಒಂದು ಮಾರ್ಕ್ ಅಂತ ಇದ್ರೆ ಫ್ರೆಂಡ್ಸ್, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಎಲ್ಲವನ್ನು ಈ ರೀತಿ ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಟೆಕ್ಸ್ಟನ್ನು ಕಾಪಿ ಮಾಡಿಕೊಂಡು ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕಾಪಿ ಲೇಯರ್ ಅಂತ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಅಂತ ಕೊಡಿ. ನೆಕ್ಸ್ಟ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಮಾಡ್ತಾ ಇರುವಂಥ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಇರ್ತೆ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಾಪ್ ಕೊಡ್ಬೇಕಾಗತ್ತೆ. ಇರ್ತಿ ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ಟಾಪ್ ಕೊಟ್ಟು ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಅಂತ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲ ಟೆಕ್ಸ್ಟ್ ಇಲ್ಲಿ ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಮೇಲ್ಗಡೆ
ರೋಬೋಟ್ ರೆಗ್ಯುಲರ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪಾಂಟನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿ ಹೇಳ್ತೀವಿ. ನಾನು ಇಲ್ಲಿ ಕನ್ನಡ ಪಾಂಟನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಪ್ರೊಜೆಕ್ಟನ್ನು ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಂಡ ಮೇಲೆ ಕನ್ನಡ ಪಾಂಟು ಚೇಂಜ್ ಆಗಿರುತ್ತಲ್ಲ, ನೆಕ್ಸ್ಟ್ ನೀವು ಇಲ್ಲಿ ಅಲರ್ಟ್ ಮಿಷನ್ಗೆ ಕನ್ನಡ ಪಾಂಟನ್ನು ಆ್ಯಡ್ ಮಾಡಿಕೊಂಡು ಇರ್ತಿ ಕನ್ನಡ ಪಾಂಟನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಚೇಂಜ್ ಮಾಡ್ಕೊಳ್ಳಿ. ನಾನು ಅಲರ್ಟ್ ಮಿಷನ್ಗೆ ಕನ್ನಡ ಪಾಂಟನ್ನು ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತೇಳಿ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ನೋಡ್ಕೊಂಬಿಟ್ಟು ಕನ್ನಡ ಪಾಂಟನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಕನ್ನಡ ಪಾಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಟೆಕ್ಸ್ಟಿನ ಒಂದು ಎಫೆಕ್ಟಿನ ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಎಫೆಕ್ಟ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ ಬಂದು ಎಲ್ಲ ಟೆಕ್ಸ್ಟ್ಗೆ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಬೇಕಂತ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಕೊಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಡಿ. ಹಾಗೆ ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಎಲ್ಲ ಟೆಕ್ಸ್ಟ್ಗೆ ಎಫೆಕ್ಟನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿಯಾಗಿ ಎಲ್ಲ ಟೆಕ್ಸ್ಟಿನ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದ್ಸಾರಿ ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಡೈಲಾಗ್ ಟೆಕ್ಸ್ಟ್ ಇದೆ, ಅಲ್ಲಿ ಪಿ ಎನ್ ಜಿ ಇದೆ ಅಲ್ಲಿ ಫ್ರೆಂಡ್ಸ್. ಇಲ್ಲಿಗೆ 4.27 ಮಿಲಿಮೀಟ್ರಿಗೆ ಸ್ಟಾಪ್ ಕೊಡಿ. ಸ್ಟಾಪ್ ಕೊಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿಬಿಟ್ಟು ಒಂದು ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಂಗೊಳ್ಳಿ ರಾಯಣ್ಣ ಒಂದು ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ಒಂದು ಪಿ ಎನ್ ಜಿ ಇಮೇಜನ್ನು ಲಾಸ್ಟ್ ಎಂಡ್ವರೆಗೆ ಈ ರೀತಿ ಮೂವ್ ಮಾಡ್ಕೊಳ್ಳಿ ಮುಂದಕ್ಕೆ. ಈ ರೀತಿ ಮೂವ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡ್ಕೊಳ್ಳಿ. ಕತ್ತರಿ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 4.27 ಮಿಲಿಮೀಟ್ರಿಗೆ ಸ್ಟಾಪ್ ಕೊಟ್ಟು ಈ ಒಂದು ಪಿ ಎನ್ ಜಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮೂವಿ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಒಂದು ಪಿ ಎನ್ ಜಿ ಇಮೇಜನ್ನು ಈ ರೀತಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಸರಿಸ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ನೀಟಾಗಿ ಈ ರೀತಿ ಸರಿಸ್ಕೊಳ್ಳಿ. ಸರಿಸ್ಕೊಂಬಿಟ್ಟು ಇಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಕೀ ಹಾಕ್ಕೊಳ್ಬೇಕಾಗುತ್ತೆ. ಕೀ ಹಾಕ್ಕೊಳ್ಳಿ. ಕೀ ಹಾಕ್ಕೊಂಬಿಟ್ಟು ಸ್ವಲ್ಪ ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟು ಮತ್ತೆ ಒಂದು ಕೀ ಹಾಕ್ಕೊಳ್ಳಿ. ಕೀ ಹಾಕ್ಕೊಂಬಿಟ್ಟು ಪಿ ಎನ್ ಜಿ ಇಮೇಜನ್ನು ಈ ರೀತಿ ರೈಟ್ ಸೈಡಲ್ಲಿ ಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ಮೂವ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮೂವ್ ಮಾಡ್ಕೊಂಬಿಟ್ಟು ಲಾಸ್ಟ್ ಎಂಡಲ್ಲಿ ಬನ್ನಿ. ಎಂಡಲ್ಲಿ ಬಂದುಬಿಟ್ಟು ಮತ್ತೊಂದು ಕೀ ಹಾಕ್ಕೊಳ್ಳಿ. ಈ ರೀತಿ ಕೀ ಹಾಕ್ಕೊಂಬಿಟ್ಟು ಈ ಒಂದು ಪಿ ಎನ್ ಜಿ ಇಮೇಜನ್ನು ಹಾಗೆ ಸ್ವಲ್ಪ ಮುಂದಕ್ಕೆ ಈ ರೀತಿ ಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮೂವ್ ಮಾಡ್ಕೊಂಬಿಟ್ಟು ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತೇಳಿ. ಈ ರೀತಿ ಒಂದು ಬ್ಯೂಟಿಫುಲ್ ಸಂಗೋರಾಯನ ಒಂದು ಡೈಲಾಗ್ ಇಂಟ್ರೂ ವೀಡಿಯೋನ ಈಜಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯೂಸ್ ಮಾಡೋಂಥ ಎಲ್ಲ ಮೆಟೀರಿಯಲ್ಸು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಫ್ರೆಂಡ್ಸಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.